ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಅಡವಿಯಲ್ಲಿರುವ ವೈದ್ಯರನೆಲ್ಲ ಸರದಿಯಂತೆ ಅವಕರಿಸಿದನು ಡಾಕ್ಟರ್ ಜೀಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರಿದ ಸಿಂಹ ಬಾಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನು ಬೈದು ಹೊರಗಡೆ ಓಡಿಸಿತು ಮುಂದಿನ ಸರದಿ ಡಾಕ್ಟರ್ ಹೈನ ಬಾಗಿಲು ತಟ್ಟಿದಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತ ಮುಖವನ್ನು ನೋಡಿದಳು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವಿ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿತು ನಂತರ ಸರದಿ ಜಾನ ವೈದ್ಯನರಿ ಬಾಗಿಲು ತಟ್ಟಿ ಒಳಬಂದಿತು ಸಾರ್ವಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು ಚಾಣಾಕ್ಷನರಿಯು ತಕ್ಷಣ ಹೇಳಿತು ಸೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನೂ ತಿಳಿಯದು ನನಗೆ ಎಂತ ಕ್ಷಮೆಯನ್ನು ಕೇಳಿತು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಈ ಕಥೆಯ ನೀತಿಯೇನು ಬಾಯಿ ಬಂದವರು